ಮೇರುನಟ ಕಲ್ಯಾಣ್ ಕುಮಾರ್ 1954 ನಟಶೇಖರ ಎಂಬ ಕನ್ನಡ ಸಿನಿಮಾ ಮೂಲಕ ನಟ ಕಲ್ಯಾಣ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಓಹಿಲೇಶ್ವರ, ಭಾಗ್ಯಚಕ್ರ, ಮುತ್ತೈದೆ ಭಾಗ್ಯ, ಸದಾರಮೆ, ಬೆಟ್ಟದ ಕಳ್ಳ ಇನ್ನೂ ಮುಂತಾದ ಹಲವಾರು ಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿದರು. 1963 ಕನ್ನಡದ ಮೊದಲ ಕಲ್ಲರ್ ಚಿತ್ರ ಎಂಬ ಹೆಗ್ಗಳಿಕೆ ಪಡೆದ ಅಮರಶಿಲ್ಪಿ ಜಕಣಾಚಾರಿ ಎಂಬ ಚಿತ್ರದಲ್ಲಿ ನಾಯಕ ನಟರಾಗಿ ನಟಿಸಿದರು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಆಳಿದ ಕುಮಾರತ್ರಯರಲ್ಲಿ ಕಲ್ಯಾಣ್ ಕುಮಾರ್ ಮೊದಲನೆಯವರು. ಇನ್ನಿಬ್ಬರು ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್. ಕಲ್ಯಾಣ್ ಕುಮಾರ್ ಅವರು ಕನ್ನಡ ತಮಿಳಿನಲ್ಲಿ ಸುಮಾರು 200 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಿ ಸರೋಜಾದೇವಿ, ಸಾಹುಕಾರ್ ಜಾನಕಿ, ಕಲ್ಪನಾ, ಜಯಂತಿ, ಭಾರತಿ, ಆರತಿ ಇನ್ನೂ ಮುಂತಾದ ಮೇರು ನಟಿಯರ ಜೊತೆ ಕಲ್ಯಾಣ್ ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಇನ್ನು ನಟಿ ರೇವತಿಯವರನ್ನು ಮದುವೆಯಾಗಿದ್ದ ಕಲ್ಯಾಣ್ ಕುಮಾರ್ ಅವರಿಗೆ ಭರತ್ ಕಲ್ಯಾಣ್ ಹಾಗೂ ದೀಪಕ್ ಕಲ್ಯಾಣ್ ಎಂಬ ಇಬ್ಬರು ಗಂಡು ಮಕ್ಕಳು. ಇನ್ನು ಭರತ್ ಕಲ್ಯಾಣ್ ಅವರು ಕನ್ನಡದಲ್ಲಿ 2010 ಯಕ್ಕ ಎಂಬ ಚಿತ್ರದಲ್ಲಿ ನಾಯಕ ನಟರಾಗಿ ನಟಿಸಿದ್ದರು. ಇನ್ನು ಭರತ್ ಅವರು ತೆಲುಗು, ತಮಿಳಿನ ಹಲವಾರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಇನ್ನು ಕಲ್ಯಾಣ್ ಕುಮಾರ್ ಅವರು 1999 ನಿಧನ ಹೊಂದಿದರು. ಇನ್ನು ಇವರ ಪತ್ನಿ ರೇವತಿಯವರು 2017 ಚೆನ್ನೈನಲ್ಲಿ ನಿಧನ ಹೊಂದಿದರು. ನಟ ಕಲ್ಯಾಣ್ ಕುಮಾರ್ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.